ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಒಂದು ಸಂತೋಷ ಇದೆಯಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಒಳ್ಳೆ ಮೂವಿ ಕೊಟ್ಟಿದೀವಿ, ಆಮೇಲೆ ಥಿಯೇಟ್ರಿಗೆ ಬಂದು ಥಿಯೇಟ್ರಿಗೆ ಬಂದಲ್ಲ ಹೌಸ್ಫುಲ್ ಆಗ್ತಾ ಇದೆ, ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ರು ಸಹ ನೋಡ್ತಾ ಇದ್ದಾರೆ ಮೂವಿನ. ಆಮೇಲೆ ನಮ್ಮ ಶೋಸು ಜಾಸ್ತಿ ಆಗ್ತಾ ಇದೆ, ಇನ್ನು ಥಿಯೇಟರ್ಸ್ ಎಲ್ಲ ಕೆಲವು ಕಡೆ ಸಿಗ್ತಾ ಇಲ್ಲ, ಬಟ್ ಅದನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಯಾಕೆಂದ್ರೆ ಡಿಮ್ಯಾಂಡ್ ಬರ್ತಾ ಇದೆ ಎಲ್ಲರಿಗೂ. ಆಮೇಲೆ ಎಕ್ಸಾಕ್ಟ್ಲಿ ಎವ್ರಿಬಡಿ, ಇಟ್ಸ್ ಎ ಟೀಮ್ ವರ್ಕ್. ಗೋಲ್ಡನ್ ಸ್ಟಾರ್ ನಮ್ಮ ಡೈರೆಕ್ಟರ್ ಶಿಪು ಮತ್ತೆ ಎಲ್ಲ ಪ್ರತಿಯೊಬ್ಬರು ತಂಡದವರು, ತಂತ್ರಜ್ಞಾನದವ್ರು ಇರ್ಬೋದು, ಪ್ರತಿಯೊಬ್ಬರದು ಟೀಮ್ ವರ್ಕ್ ಇದು. ಒಂದು ಮೂವಿ ಬರಬೇಕಂದ್ರೆ ಬರೀ ಪ್ರೊಡ್ಯೂಸರ್ ಇಂದ ಡೈರೆಕ್ಟರ್ ಇಂದ ಹೀರೋ ಇಂದ ಸಾಧ್ಯ ಅಲ್ಲ, ಆಯ್ತಾ? ಓಕೆ, ಬಟ್ ಎಲ್ಲರೂ ಸೇರಿ ಒಂದೇ ಒಂದು ಸಿಂಕ್ ಅಲ್ಲಿ ಕೆಲಸ ಮಾಡ್ಬೇಕಲ್ಲ, ಆ ರೀತಿ ಏನಾಯ್ತಂದ್ರೆ ನಮ್ದು ವಿ ಗಾಟ್ ಇಟ್ ಅ ಸಿಂಕ್. ಅಂದ್ರೆ ಎಲ್ಲರೂ ಜೊತೆಯಲ್ಲೇ ಒಟ್ಟಲ್ಲೇ ಒಂದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೆ ಆ ಥರ ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಆ ಪ್ರಾಡಕ್ಟ್ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಖುಷಿ, ಕರ್ನಾಟಕ ಜನತೆಗೆ ಖುಷಿ, ನಮ್ಮ ಕನ್ನಡ ಮಾತಾಡೋರಿಗೆ ಖುಷಿ. ಸೊ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಬೇಕು. ಕನ್ನಡ ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಮಿಸ್ ಮಾಡಬೇಡಿ, ನೋಡಿ, ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಯಾವಾಗಲೂ ಸಹ ನಮಗೆ ನಿರ್ಮಾಪಕನಾಗಿ ನನಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡುವ ಒಂದು ಉತ್ಸಾಹ ಬಂದೇ ಬರುತ್ತೆ. ಒಳ್ಳೆ ಮೂವಿ ಕೊಟ್ಟಾಗಲೂ ಸಹ ಪಿಕ್ಚರ್ ನೋಡಲಿಲ್ಲ ಅಂದರೆ ಡೆಫಿನೆಟ್ಲಿ ಯಾರಿಗೇ ಆದರೂ ಒಂದು ಹಣ ಹಾಕಿದ ಮೇಲೆ ಏನಪ್ಪ ಒಳ್ಳೆ ಮೂವಿ ಕೊಟ್ಟರು ಸಹ ಜನ ನೋಡ್ತಾ ಇಲ್ಲ ಅನ್ನೋದು ಅಂತಂದೇಳಿ ಇದಾಗುತ್ತೆ. ಬಟ್ ಇದರಲ್ಲಿ ಜನ ತೋರಿಸ್ತಾ ಇದ್ದಾರೆ, ಜನ ದಂಡ ದಂಡಾಗಿ ಬರ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಆಗಲಿ, ಸಿಂಗಲ್ ಥಿಯೇಟರ್ಸ್ ಆಗಲಿ, ಎಲ್ಲದೂ ತುಂಬ ಅಂದರೆ ಹೌಸ್ಫುಲ್ ಆಗ್ತಾ ಇದೆ. ಅಂದ್ರೆ ನೀವು ಹೇಳ್ತಾ ಇದ್ರಿ ಥಿಯೇಟರ್ ನಂಬರ್ಸ್ ಜಾಸ್ತಿ ಮಾಡ್ತಾ ಇದೀವಿ, ಅದು ಕೇಳೋದಕ್ಕೆ ನಮಗೆ ಖುಷಿ ಆಗುತ್ತೆ. ಈ ಟೈಮಲ್ಲಿ ಈ ಥರದ ಒಂದು ಸಕ್ಸಸ್ಸು, ಒಂಥರ ಇಂಡಸ್ಟ್ರಿ ಸಕ್ಸಸ್ ಅಂತ ನಾನು ಪದೇ ಪದೇ ಯಾಕೆ ರಿಪೀಟ್ ಮಾಡ್ತೀನಿ ಅಂದ್ರೆ, ಈ ಥರದೊಂದು ಬೇಕಿತ್ತು ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ, ಡೀಟೇಲ್ಸ್ ಏನಾದರೂ ಕೊಡ್ಬೋದಾ, ಥಿಯೇಟರ್ಸ್ ಎಷ್ಟು ಜಾಸ್ತಿ ಆಗಿದೆ? ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇನ್ನೂ ಬಂದಿಲ್ಲ, ಡೈರೆಕ್ಟ್ರು ಕೊಡ್ತಾರೆ. ಬಟ್ ಎಲ್ಲದಕ್ಕಿಂತ ಒಂದು ಸಕ್ಸಸ್ ಆಗಿದೆಯಲ್ಲ, ಅದೇ ಒಂದು ಖುಷಿ, ಒಂದು ಅದ್ಭುತ ಖುಷಿ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಕೆಲವೊಂದನ್ನ. ಬಟ್ ಕನ್ನಡ ಪಿಕ್ಚರ್ನ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಯಾಕೆ ಜನ ನೋಡಲ್ಲ ಅನ್ನೋದನ್ನು ಇದು ಕೃಷ್ಣ ಪ್ರಣಯ ಸಖಿ ತೋರಿಸಿದೆ. ಸೊ ಹಾಗಾಗಿ ನಾವು ದೊಡ್ಡ ಇದನ್ನು ಮಾಡಿದ್ದೀವಿ ಅಂತಲ್ಲ, ಬಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಜನ, ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೆ ಪಿಕ್ಚರ್ ಕೊಡುವ ಅಂತೇಳಿ ಮೋಟಿವೇಟಲ್ಲೇ ಯೋಚನೆ ಮಾಡಿ ವರ್ಕ್ ಮಾಡೋದು ಒಳ್ಳೆಯದು. ಹೌದು, ಅದು ಓವರ್ಸೀಸಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀವಿ. ದುಬೈಯಲ್ಲಿ ಮತ್ತು ಗಲ್ಫ್ ಕಂಟ್ರೀಸಲ್ಲಿ 1 ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತು US, ಆಸ್ಟ್ರೇಲಿಯಾ ಅಲ್ಲಿಂದನೂ ಕೇಳ್ತಾ ಇದ್ದಾರೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಹಾಗೆ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ರಂಗ ಅಂದರೆ ನಾವು ಎಲ್ಲರನ್ನು ಪ್ರೀತಿ ಮಾಡ್ತೀವಿ, ಎಲ್ಲ ಭಾಷೆನೂ ಪ್ರೀತಿ ಮಾಡ್ತೀವಿ, ಆಯಿತಾ? ಯಾವುದೇ ಸಿನಿಮಾ ಯಾವುದೇ ಲ್ಯಾಂಗ್ವೇಜ್ ಬಂದರೂ ನಾವು ನೋಡ್ತೀವಿ. ಸೊ ಕನ್ನಡನೂ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡಿಗರು ಎಲ್ಲ ಕನ್ನಡ ಪಿಕ್ಚರ್ ನೋಡಲೇಬೇಕು, ಯಾಕೆಂದರೆ ಬೇರೆಯವ್ರಿಗೆಲ್ಲ ನಾವು ನೋಡ್ತೀವಲ್ವ, ಅದು ನೋಡಬೇಡಿ ಅಂತ ಹೇಳ್ದಲ್ಲ. ಬಟ್ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ, ಥಿಯೇಟ್ರಲ್ಲಿ ಆ ಥಿಯೇಟ್ರಿಕಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ನಾವು ಮನೇಲಿ ಕೂತ್ಕೊಂಡು ಟಿವಿಲಿ ನೋಡೋದಕ್ಕೂ, ಒಂದು ಫೋನಲ್ಲಿ ನೋಡೋದಕ್ಕೂ, ಒಂದು ಥಿಯೇಟ್ರಿಗೆ ಹೋಗಿ ನೋಡೋದು ಭಾಳ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು 25 ವರ್ಷದಿಂದ ಹೊರದೇಶದಲ್ಲಿ ಇರೋದು, ಅಂದರೆ ಇಂಡಿಯಾ ಪ್ಲಸ್ ಹೊರದೇಶ, ನನ್ನ ಬಿಸ್ನೆಸ್ ಎಲ್ಲ ಇರೋದು ಹೊರದೇಶದಲ್ಲೇ. ಸೊ ನನಗೇನು ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಇದು ಪ್ಯಾಷನ್. ನನ್ನ ಮೊದಲನೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ರಾಜವ್ರ ಜೊತೆ ದಂಡುಪಳ್ಳೆ, ಇದು ಎರಡನೇ ಪಿಕ್ಚರು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸಿಂದ. ಸೊ ಹಾಗಾಗಿ ಸಿ, ನಾನು ಕನ್ನಡ ಪಿಕ್ಚರ್ ಅಂದರೆ ನಾನು ಕನ್ನಡದ ಅಭಿಮಾನಿ, ನನಗೆ ಕನ್ನಡ ಅಂದರೆ ಒಂದು ಇಷ್ಟ. ಈಗ ಹೊರಗಡೆ 25 ವರ್ಷದಿಂದ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ನಮ್ಮ ದೇಶಕ್ಕೆ, ನಮ್ಮ ಕನ್ನಡ ನಾಡಿಗೆ ನಾವು ಏನು ಮಾಡಿದ್ದೀವಿ, ಇಲ್ಲಿಂದ ಹುಟ್ಟಿ ಬೆಳೆದಿದ್ದಲ್ವಾ. ಸೊ ಏನಾದರೂ ಒಂದು ಮಾಡಬೇಕು ಅಂತೇಳಿ ನನ್ನ ಪ್ಯಾಷನ್ ಇರೋದ್ರಿಂದ ನಾನು ಒಂದು ಪಿಕ್ಚರ್ ಮಾಡಿದೆ. ಬೇರೆ ರಾಜ್ಯಗಳಲ್ಲಿ ನಮ್ಮ ಡೈರೆಕ್ಟರ್ ಹೇಳ್ತಾರೆ, ಬಜೆಟ್ ಬಗ್ಗೆ ಮತ್ತೆ ಮಾತಾಡುವ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆರಾಮಾಗಿ ಮಾತಾಡುವ. ಇದು ಜಸ್ಟ್ 3 ದಿನ ಆಯಿತು, ಬಟ್ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳಬೇಕಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮುಂದೆ, ಅದೆಲ್ಲ ಇಂಪಾರ್ಟೆಂಟು. ಆಮೇಲೆ ನಮ್ಮ ಚಿತ್ರರಂಗ ತಂಡದಿಂದ ಅಲ್ಲ ಅಸೋಸಿಯೇಷನಿಂದ ಪೂಜೆ ಮಾಡಿದರು, ಫೋಟಿತ್ತು, ಅದು ಸಹ ಬ್ಲೆಸ್ಸಿಂಗ್ ನಮಗೆ ಬಂದಿದೆ. ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಅದ್ರ ಜೊತೆ, ದೇವರಾಶೀರ್ವಾದನೂ ನಮ್ಮ ಜೊತೆ ಇದೆ. ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ. ಓಕೆ ಸರ್, ಸಾಕಾ? ಇನ್ನೂ ಇದ್ದಾರೆ ಹಂಗಾಗಿ, ಬಟ್ ನನ್ಗೆ ಒಂದು ಖುಷಿ ಆಗಿದೆ ಏನಂದ್ರೆ, ನೀವು
ಪದೇ ಪದೇ ಅವ್ರು ರಿಪೀಟ್ ಮಾಡಿದ್ರು ಕನ್ನಡ ಚಿತ್ರರಂಗದ ಮೇಲೆ, ಕನ್ನಡ ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಇರೋ ಪ್ರೀತಿಗೆ ನಾನು ಅಲ್ಲಿಂದ ಬಂದು ಇಲ್ಲಿ ಸಿನಿಮಾ ಮಾಡ್ತೀನಿ ಅಂತ. ನಿಮ್ಮಿಬ್ರು ಕಾಂಬಿನೇಷನ್ ಕೂಡ ಒಂಥರ ಹಿಟ್ ಕಾಂಬಿನೇಷನ್. ಇದು ಹಿಂಗೆ ಮುಂದುವರಿಲಿ, ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಆಮೇಲೆ ಎಲ್ಲದಕ್ಕಿಂತ ಓಕೆ, ಪೂಜೆ ಮಾಡುವಾಗ ನಮ್ಮ ತಾಯಿ ಕ್ಲಾಪ್ ಮಾಡಿದ್ದು, ನಮ್ಮ ತಾಯಿ ನನ್ನ ಮಕ್ಕಳು, ಅವರ ಒಂದು ಪ್ರೀತಿ ಇವತ್ತು ಆಶೀರ್ವಾದ ಇದೆಯಲ್ಲ, ಸೊ ಇವತ್ತು ನನಗೆ ಕಾಣ್ತಾ ಇದೆ ಅವರದ್ದು ಎಂಥ ಪ್ರೀತಿ ಅಂದರೆ ಎಂಥ ಆಶೀರ್ವಾದ ಕೊಟ್ಟಿದ್ದಾರೆ ಅಂತೇಳಿ. ಸೊ ನಮ್ಮ ತಾಯಿಯವರು ಯಾವತ್ತು ಅದೇ ಪ್ಲಸ್. ಹೌದು, ಥ್ಯಾಂಕ್ ಯು. ಖುಷಿ ಎಲ್ಲದರಲ್ಲೂ ಎರಡು ಮೂವಿಲೇ ಇದೆ, ಬಟ್ ಇದು ಒಂದು ಫ್ಯಾಮಿಲಿ ಹೋಲ್ ಎಂಟರ್ಟೈನ್ಮೆಂಟ್ ಅಂದರೆ ಹೋಲ್ ಫ್ಯಾಮಿಲಿ. ಈಗ ಪಕ್ಕ ಪ್ರಸನ್ನ ಥಿಯೇಟ್ರಿಗೆ ಹೋಗಿದ್ವಿ ಬರೋದಕ್ಕೆ ಮುಂಚೆ, ಸಣ್ಣ ಸಣ್ಣ ಮಕ್ಕಳು ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರಲ್ಲ, ಅದಕ್ಕಿಂತ ಸಂತೋಷ ಬೇರೆಯೋ ಇದಿಲ್ಲ. ಸೊ ನಮ್ದು ಹೆಂಗೆ ಅಂದರೆ ಟಿಕೆಟ್ ಒಂದು ಎರಡು ಕಟ್ ಆಗ್ತಾ ಇಲ್ಲ, 5, 10, 15 ಅಂದರೆ ಹೋಲ್ ಫ್ಯಾಮಿಲಿ ಬರ್ತಾ ಇರೋದು ಅಂತ. ಸೊ ಹಾಗಾಗಿ ಅದು ಇನ್ನೂ ಬೇರೆಯೇ ಥ್ರಿಲ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಜಾಸ್ತಿ ಸಮಯ